ನಾವು ಕೊಡಗು ಕುಶಾಲನಗರದಿಂದ ಬಂದಿರೋದು. ಕುಶಾಲನಗರ ಸೋಮಾರಪೇಟೆ. ಹೌದು ಸರ್, ಸೋಮಾರಪೇಟೆ. ನಾವು ಇದನ್ನ ಏನ್ಗೆ ಅಂದ್ರೆ ಇದೊಂದು ವರ್ಷದಿಂದ ನೋಡಿದ್ದೆ ವಿಡಿಯೋ, ಬಟ್ ಅದು ಅಷ್ಟು ಇದು ಮಾಡ್ತಿತ್ತು, ಸುಮ್ ನೋಡೋದು ಪಾಸ್ ಮಾಡೋದು ಪಾಸ್ ಮಾಡೋದು ಹಂಗ್ ಮಾಡ್ತಿತ್ತು. ನಮ್ಮ ಮಿಸ್ಸಸ್ ಇದನ್ನ ಫಾಲೋ ಮಾಡೋದು ಜಾಸ್ತಿ. ಆಮೇಲೆ ಈಗ ಈಗೊಂದು ಎರಡು ತಿಂಗಳ ಈಚೆ ಮಿಸ್ಸಸ್ ಅದನ್ನೇ ನೋಡ್ತಾ ಇರೋರು, ಅಲ್ಲಿ ಹೇಳೋರು ಈ ತರ ಇದೆ ರೀ, ಈ ತರ ಇದೆ, ಇದೆಲ್ಲ ಸುಮ್ನೆ ಬಿಡು, ಇದರಿಂದ ಅವ್ರು ಹೇಳ್ತಾ ಇರ್ತಾರೆ, ಸುಮ್ನೆ ಹೇಳ್ತಾ ಇರ್ಬೇಕು. ಆದ್ರೂ ಹಿಂಸೆ ಮಿಣಿಸೆ ಮಾಡಿ ತೋರಿಸಿದ್ರು. ನೋಡ್ದೆ ಗುರುಗಳ ವಿಡಿಯೋ ನೋಡ್ದೆ, ನೋಡ್ದಾಗ ನೋಡ್ದಾಗ ಒಂದಂತಾಗ ಒಂದಾಗ ಇಂಟ್ರೆಸ್ಟ್ ಆಗಿ ಹೋಗ್ತು. ಈ ವಿಡಿಯೋ ಚೆನ್ನಾಗಿದೆ, ಈ ವಿಡಿಯೋ ಚೆನ್ನಾಗಿದೆ. ಈಗ ಬರೀ ಅದನ್ನೇ ನೋಡ್ತೀನಿ ನಾವು, ಬೇರೆ ನೋಡೋದಿಲ್ಲ, ಬೇರೆ ನೋಡೋಕ್ಕಲ್ಲ. ಗುರುಗಳ ವಿಡಿಯೋ ಬರ್ತದ, ಯಾವ್ದು ಬರ್ತದೆ ನೋಡ್ತಾ ಹೋಗ್ತೀವಿ. ಮತ್ತೆ ನನಗೆ ತುಂಬಾ ಖುಷಿ ಆಗ್ತದೆ, ಅವರ ಒಂದು ಅಡ್ವೈಸ್ ಕೇಳ್ತಿದ್ರೆ ತುಂಬಾ ಖುಷಿ ಆಗ್ತದೆ. ಮತ್ತೆ ನನಗೆ ಕೆಲವು ಅನುಭವಗಳಾಗಿದೆ, ಏನಂದ್ರೆ ಅಫರ್ಮೇಶನ್ ಮಾಡ್ತಾ ಮಾಡ್ತಾ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ಮತ್ತೆ ನಾನು ಚಾಟ್ಸ್ ಬಿಸ್ನೆಸ್ ಮಾಡೋದು, ಪಾನಿಪುರಿ ಗೋಬಿ ಮಾಡೋದು. ಮತ್ತೆ ಫಸ್ಟ್ ನನಗೆ ವ್ಯಾಪಾರ ಮಸ್ತ್ ಚೆನ್ನಾಗಿತ್ತು, ನಮ್ಮ ತಂದೆ ತೀರೋಗ್ಬಿಟ್ರು. ತೀರೋದ್ಮೇಲೆ ಮತ್ತೆ ಕ್ಲೋಸ್ ಮಾಡಿದ್ದೆ, ಒಂದು ಹದಿನೈದು ದಿವಸ, ಹದಿನೈದು ಕ್ಲೋಸ್ ಮಾಡಿದ್ರೆ ಬಿಸ್ನೆಸ್ ಡಲ್ ಆಗ್ಬಿಡ್ತು. ಒಂದ್ ಸಾವಿರ ಸಾವಿರ ಇನ್ನೂರು ಬಂದ್ಬಿಡ್ತು. ಅಫರ್ಮೇಶನ್ ಮಾಡಕ್ ಹಿಡಿದ್ಮೇಲೆ ಒಂದ್ ಎರಡೂವರೆ ಮೂರ್ ಸಾವಿರದವರೆಗೂ ಆಗ್ತೈತಿ. ಇವಾಗ ಸ್ವಲ್ಪ ಸ್ವಲ್ಪ ಖುಷಿ ಆಗ್ತದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನನಗೆ ಒಂದು ಬೇರೆ ಕಡೆ ಅಂಗಡಿ ಮಾಡಿದ್ದೆ, ಅದು ಅಡ್ವಾನ್ಸ್ ಕೊಡ್ಬೇಕಾಗಿತ್ತು. ಬಟ್ ಆ ಓನರ್ ಎಲ್ಲರಿಗೂ ಕಾಸು ಕೊಡ್ಲಿಕ್ಕೆ ಸ್ವಲ್ಪ ಆಟಾಡ್ಸರು. ಅಫರ್ಮೇಶನ್ ಮಾಡ್ಕೊಂಡು ನನಗೆ ಅವರೇ ಬಂದು ಮನೆಗೆ ಬಂದು ಕಾಸು ಕೊಟ್ಬಿಟ್ಟು ಹೋದ್ರು. ತುಂಬಾ ಖುಷಿ ಆಯ್ತು. ಹಂಗಾಗಿ ಇದನ್ನ ಡೆಫಿನೆಟ್ಲಿ ಗುರುಗಳು ಸಿಕ್ಕಿರೋ ತುಂಬಾ ಖುಷಿ ಆಗ್ತದೆ. ಇಂಥ ಗುರುಗಳು ಬೇಕು ಎಲ್ಲರಿಗೂ, ಎಲ್ಲರಿಗೂ ಮಾರ್ಗದರ್ಶನ ಬೇಕು. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸೂಪರ್ ಸರ್. ಇವತ್ತಿನ ವರ್ಷ ಗುರುಗಳು ಈಗ ಜಸ್ಟ್ ಅಷ್ಟೇ ಇರುವ ಬಗ್ಗೆ ಒಂದು ಉದಾಹರಣೆ ಕೊಟ್ಟರೆ ಸರ್, ಆ ಇರುವಿಂದ ಏನ್ ಕಲ್ತೀರಿ ಸರ್ ನೀವು? ಸರ್, ಇರುವೆ ಅಂತಂದ್ರೆ ಇರುವೆನೇ ಅದು ಆ ತರ ಒಂದು ಮೈಂಡ್ಸೆಟ್ ಇದೆ. ಬಟ್ ನಾವು ಮನುಷ್ಯರಾಗ್ಬಿಟ್ಟು ನಾವು ಇನ್ನು ಏನು ಯೋಚನೆ ಮಾಡ್ತಾರೆ, ನಮಗೆ ನಾವು ಫಸ್ಟ್ ನಾವು ನಂಬಬೇಕು. ನಾವು ಯಾಕೆಂದ್ರೆ ಏನ್ ಬೇರೆಯವ್ರ ನಂಬಿ ನಾವಿದ್ದಲ್ಲ, ಫಸ್ಟ್ ನಮ್ಮನ್ನ ನಾವು ನಂಬಬೇಕು. ಓಕೆ ಸರ್. ಆಮೇಲೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ಸರ್, ಹಾಲಿಗೆ ಯಾರು ಬೇಕಾದ್ರೂ ಇದರಿಂದ ಏನ್ ಕಲ್ತಿದ್ದೀರಿ ಸರ್? ಹಾಲ್ಗೆ ಎಪ್ಪಗಳು ಖಂಡಿತವಾಗ್ಲು ನಮ್ಮನ್ನ ಅದೇ ಹೇಳೋದು, ನಮ್ಮನ್ನ ನಮ್ ನಂಬಬೇಕು ಫಸ್ಟ್. ನಾವು ಮೈನ್ ಫಸ್ಟ್ ನಮ್ಮ ತಲೆ ಇಟ್ಕೋಬೇಕಲ್ಲ. ಬಟ್ ಸುಮ್ನೆ ಖಾಲಿ ಹಾಲಾಗಿರ್ಬಾರ್ದು, ನಾವು ಹೆಪ್ಪಾಗಿರ್ಬೇಕು. ಪ್ರತಿಯೊಂದು ತಿಳ್ಕೊಬೇಕು, ತಿಳ್ಕೊಂಡು ನಾವು ಏನ್ ಮುಂದೆ ಮುಂದೆ ಹೋಗ್ಬೇಕು ಮಾಡ್ತಾರೆ. ಗುರುಗಳು ಹೇಳ್ಕೊಟ್ಟಿರೋದು ಹಾಲಿಗೆ ಎಪ್ಪ ಹಾಕೋದು, ಯಾರು ಬೇಕಾದ್ರೂ ಎಪ್ಪ ಹಾಕಿದ್ರು ಮೊಸರು ಆಗ್ಬೋದು. ಮೊಸರು ಯಾರು ಬೇಕಾದ್ರೂ ಹಾಕಿದ್ರು ನಾವು ಅದೊಂದು ಹೇಳ್ಕೊಡು, ತುಪ್ಪ ಹಾಕ್ಬೇಕು ಹೇಳು, ಅದರಲ್ಲಿ ತುಪ್ಪ ಬರೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹೌದೌದು, ಸೂಪರ್ ಆಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಅದು ಉದಾಹರಣೆ ಇನ್ನೊಂದಿತ್ತು ಸರ್, ಅದಕ್ಕೆ ಸರ್ ಗುರುಗಳು ಇನ್ನೊಂದು ಕೊಟ್ಟಿದ್ದಾರೆ ಉದಾಹರಣೆ. ಏನಕ್ಕಂದ್ರೆ ಅದು ಉದಾಹರಣೆ ಬಂದ್ಬಿಟ್ಟು ದುಡ್ಡನ್ನ ಯಾರು ಬೇಕಾದ್ರೂ ಮಾಡಬಹುದು, ಗಳಿಸಬಹುದು ಅನ್ನೋದು ಉದಾಹರಣೆ ಇರುತ್ತೆ. ಯಾರು ಬೇಕಾದ್ರು ಮಾಡಬಹುದು ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಮಾಡಕ್ಕಾಗಲ್ಲ. ಇದನ್ನ ತಿಳ್ಕೋಬೇಕು ಆಳವಾಗಿ. ಯಾರು ಬೇಕಾದ್ರೂ ಮಾಡಿದ್ರೆ ಅದು ನಾನು ಮಾಡಿದ್ದೆ. ನಾನು ಒಂದು ಟೈಮಲ್ಲಿ ಒಂದು ಹತ್ತು ವರ್ಷದಿಂದ ಬೇಗ ಮಾಡಿ ಬೇಕರಿನೂ ಮಾಡಿದ್ದೆ, ಒಂದು ಹತ್ತು ಹದಿನೈದು ಲಕ್ಷ ಕಳ್ಕೊಂಡೆ. ಬಟ್ ಹಂಗಂತಂದ್ಬಿಟ್ಟು ಎಲ್ಲರೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಬಡ್ಜೆಟ್ ಮಾಡಬೇಕು, ನಾವು ಉಳಿತಾಯ ಮಾಡಬೇಕು. ಬಟ್ ನಾನು ಈ ತಿಂಗಳಿಂದ ನಾನು ಅದೇ ಮಾಡ್ತಾ ಇರೋದು, ಉಳಿತಾಯ ಎಷ್ಟು ಉಳಿತಾಯಿದೆ, ಎಷ್ಟು ಖರ್ಚಾಗ್ತದೆ ಅಂತ ಬರಿತಾ ಇದ್ದೀನಿ. ಬಜೆಟ್ ಬಜೆಟ್ ಇವಾಗ ಈ ತಿಂಗಳಿಂದ ಬರಿತಾ ಇದ್ದೀನಿ ಸರ್. ನನಗೆ ಯಾವಾಗ ಗೊತ್ತಾಗ್ತಾ ಇದೆ, ನಾನು ಫಸ್ಟ್ ನಂಗೆ ಗೊತ್ತಾಗ್ತಿಲ್ಲ ದುಡ್ಡು ಉಳಿತಾಯ ದುಡ್ಡು ಉಳಿತಾಯ ಸುಮ್ಮನೆ ಇದು ಮಾಡೋದು. ಇವಾಗ ನಮಗೆ ಗೊತ್ತಾಗ್ತಾ ಇದೆ ಬಜೆಟ್ ಎಷ್ಟು ಉಳಿತಾಯ ಇದೆ ಏನು, ಒಂದು ಅಂದಾಜು ಬರ್ತಾ ಇದೆ ನನಗೆ. ಬಟ್ ನಾನು ಖಂಡಿತವಾಗ್ಲು 100% ಮಾಡ್ಬೇಕು ಅಂತ 100% ನಂಬಿಕೆ ಇದೆ. ನಾನು ಮಾಡ್ತೀನಿ. ಎರಡು ವರ್ಷದಲ್ಲಿ ನನ್ನ ಮನೆ ಕಟ್ಟಬೇಕು, 3 ಕೋಟಿದೆ ಅಂತ ನಾನು ಸೆಡ ತಗೊಂಡಿದ್ದೀನಿ ಸರ್. ಮನೆಗಳ ಡೇಟ್ ಇಟ್ಟಿದ್ದೀರಾ ಸರ್? ಡೇಟು ಬರ್ದಿಟ್ಟು ಬಂದಿದ್ದೀನಿ. ಸೂಪರ್. 2026 ಮೇ ತಿಂಗಳಿಗೆ ನಾನು ಡೇಟ್ ಫಿಕ್ಸ್ ಮಾಡಿ ಖಂಡಿತವಾಗ್ಲು 3 ಕೋಟಿ ಮನೆ ಕಟ್ಟೇ ಕಟ್ತೀನಿ ಅಂತ ನಾನು ಕಾನ್ಫಿಡೆಂಟ್. ಸೂಪರ್ ಸೂಪರ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿಗೋಣ. ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಬಂದಿನಿ ಹಡಗಲಿ. ಬಿಜಾಪುರಿಂದ ಹಡಗಲಿ ನಮ್ದು ಅಲ್ಲೇ ಬರುತ್ತೆ. ಗ್ರಾಮ ಪಂಚಾಯತ್ ಮೆಂಬರ್ ಅದೀನಿ ನಾನು. ನನ್ನ ಹೆಸರು ಅಬ್ಬಾಸ್ ಅಲಿ ಮುಲ್ಲಾ ಅಂತೇಳಿ. ಯೂಟ್ಯೂಬ್ ಒಳಗ ಕೆಲವೊಂದು ವಿಡಿಯೋ ನೋಡಿದ್ದೆ ಹೆಸರದು. ಬಟ್ ಯೂಟ್ಯೂಬ್ ಒಳಗ ನೋಡಲಿ ಇಲ್ಲಿಗೆ ಬಂದು ಕ್ಲಾಸಿಗೆ ಕೊಡಲಿ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಯೂಟ್ಯೂಬ್ಗಿಂತ ನೇರವಾಗಿ ನಿಮಗೆ ನೇರವಾಗಿ ಕುತ್ಕೊಂಡ್ರೆ ಎಲ್ಲಾ ಚೇಂಜಸ್ ಆಗ್ಬೋದು. ನಾನು 2005 ಹಿಡಿದು ಮಾರ್ಕೆಟ್ ಒಳಗೆ ಇದೀನಿ. ಬಟ್ ಬಹಳಷ್ಟು ಕಂಪ್ನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೋತ ಬಂದಿನ. ಬಟ್ ಇನ್ಕಮ್ ಆಗಿಲ್ಲ, ಲಾಸ್ ಹಾಕೋತ ಬಂದಿನ. ಬರೇ ಶೇರ್ ಮಾರ್ಕೆಟ್ ಒಳಗೆ ಮನೆ ಹಾಕಿ ಅಲ್ಲಿ ಒಂದು 50 ಲಕ್ಷ ರೂಪಾಯಿ ಲಾಸ್ ಆಗಿನಿ. ಕೆಲವೊಂದು ಇನ್ವೆಸ್ಟ್ಮೆಂಟ್ ಕಂಪ್ನಿ ಒಳಗೆ ಹಾಕಿ ಲಾಸ್ ಆಗಿನಿ. ಬಟ್ ಗುರುಗಳು ಯಾತರ ದುಡ್ಡು ಕೊಡಬಾರ್ದು ಅನ್ನೋದು ಒಂದು ಮೇನ್ ಪಾಯಿಂಟ್ ಹೇಳ್ಕೊಟ್ರು. ಅದೊಂದು ನಾವು ಕಲ್ತೇವಿ ಇಲ್ಲಿ. ಮತ್ತ ಇನ್ನೊಬ್ರು ಬಲ್ಲಿ ಹೋಗಿ ದುಡಿಬಾರದು ಅನ್ನೋದೊಂದು ಮೇನ್ ಪಾಯಿಂಟ್. ಕೆಲಸ ಮಾಡಬಾರ್ದು, ಕೆಲಸ ಮಾಡಬೇಕು. ನಾವು ಸ್ವಂತ ಮೈಂಡ್ ಓಡಿಸಿ ನಾವೇ ಒಂದು ಬುದ್ಧಿಯಿಂದ ಮತ್ತ ವಿಶ್ವಕ್ಕ ನಾವು ಯಾತರ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಇಂಪಾರ್ಟೆಂಟ್ ಗುರುಗಳು ಹೇಳಿಕೊಟ್ರು. ಅದೊಂದು ನಮ್ಗೆ ಬಹಳ ಸಂತೋಷ ಅನ್ನಿಸ್ತು.
ಬಟ್ ಕೆಲವೊಂದು ಪಾಯಿಂಟ್ಸ್ ಕೆಲವೊಂದು ಗುರುಗಳು ನಾವು ಯೂಟ್ಯೂಬ್ದಾಗ ನೋಡೀವಿ, ಬಟ್ ಅವರು ಹೇಳಲಿ ಇವ್ರು ಹೇಳಲಿ ವ್ಯತ್ಯಾಸ ಭಾಳ ಇದೆ. ಇವರು ಯಾತ್ರ ಜನರ ಬಳಿ ಹೋಗಿ ಕೈ ಒಟ್ಟಿ ಹಿಂದೂ ನಿಂದ್ರಂಗ ಆಗಬಾರ್ದು ಅನ್ನೋದು ಉದ್ದೇಶ ಕಲಿಸ್ಕೊಡ್ತಾರೆ, ಅದು ಮೇನ್ ಇಂಪಾರ್ಟೆಂಟ್ ಐತಿ ನಮಗೆ. ಬಟ್ ನಾವೇ ಶ್ರೀಮಂತರಾಗಬೇಕು, ಶ್ರೀಮಂತರೇ ಶ್ರೀಮಂತರಾಗಿ ಹೋಗಬಾರ್ದು, ಬಡವರಾಗಿ ಹುಟ್ಟಿದ್ರು ಶ್ರೀಮಂತರಾಗಿ ಸಾಯ್ಬೇಕು ಅನ್ನೋದು ಗುರುಗಳ ಮೇನ್ ಕನಸು ಐತಿ. ಎಲ್ಲಾರ್ದು ಆ ಕನಸು ಮಾಡ್ಬೇಕು, ಎಲ್ಲರಿಗೆ ಮಾಡ್ಬೇಕು ಅನ್ನೋದು ಒಂದು ಆಸೆ ಐತಿ ಅವ್ರದ್ದು, ಆಸೆಯ ನಾವು ಮಾಡ್ಕೋಬೇಕು ಅನ್ನೋದು ನಮಗೂ ಒಂದು ಖುಷಿ ಅನಿಸಲಾತೈತಿ. ಬಟ್ ಹುಟ್ಟ ಮುಂದೆ ನಾವು ಬಡವರಾಗಿ ಹುಟ್ಟಲಕ್ಕ, ಬಟ್ ಸಾಯ ಮುಂದೆ ಬಡವರಾಗಿ ಸಾಯಬಾರ್ದು. ಗುರುಗಳದ್ದು ಮೇನ್ ಅದೊಂದು ಕನ್ಸೆಪ್ಟ್ ಚಲೋ ಅನಿಸ್ತು ನನಗೆ. ಬಡವರಾಗಿ ಸತ್ತರೆ ಯಾರು ತಪ್ಪಿಸ್ಯಾರ? ಅದು ನಮ್ದು ತಪ್ಪದು, ಬಡವರಾಗಿ ಸತ್ತರು ನಮಗೆ ತಪ್ಪದು. ಬಟ್ ನಮಗೆ ಪರಮಾತ್ಮ ಸಾಕಷ್ಟು ಅವಕಾಶ ಕೊಟ್ಟಾನ, ಪ್ರತಿಯೊಂದು ನಾವು ಬೇಕಾದನ್ನು ಸಾಧನೆ ಮಾಡಕ್ಕೆ ನಮ್ಮಲ್ಲಿ ತಾಕತ್ ಐತಿ ಅಂತ ಗುರುಗಳು ಹೇಳಿಕೊಟ್ಟಾರ, ಅದೊಂದು ಭಾಳ ನನಗೆ ಸಂತೋಷ ಅನಿಸ್ತು. ಚಲೋ ಚೆನ್ನಾಗಿ ಹೇಳ್ಕೊಟ್ಟಿದ್ದು, ಖುಷಿಯಾಗಿದೆ. ಓಕೆ ಸರ್, ಸರ್ ಇವತ್ತು ಯೋಗ ಕ್ಲಾಸ್ನ ಅಷ್ಟೇ ಗುರುಗಳು ಇರುವೆ ಉದಾಹರಣೆ ಕೊಟ್ಟರು ಸರ್. ಇರುವೆ ಹೇಗೆ ಅದರ ಊಟವನ್ನು 6 ತಿಂಗಳು ಆಗುವಷ್ಟು ಎತ್ತಿಡುತ್ತದೋ, ಅದರಿಂದ ನೀವು ಏನು ಕಲ್ತೀರಿ ಸರ್? ನೋಡಿ ಸರ್, ಅದು ಏನು ಸೆಂಟೆನ್ಸ್ ಗುರುಗಳು ಹೇಳಿಕೊಟ್ರು ಅದು ಭಾಳ ಇಂಪಾರ್ಟೆಂಟ್ ಇದೆ, ತಿಳ್ಕೊಬೇಕು ಅದ್ರದ್ದು ಅಷ್ಟೇನು. ಕೆಲವೊಂದು ಗುಬ್ಬಿ ಗೂಡು ಕಟ್ಟುದನ್ನು ಹೇಳಿಕೊಟ್ರು. ಹೌದು, ಗುಬ್ಬಿ ಗೂಡು ಗುಬ್ಬಿ, ಬಟ್ ಅದಕ್ಕೆ ಯಾರು ಕಲಿಸಿರೋದಿಲ್ಲ. ಹೌದು, ನಾವು ಮಾನವಾಗಿ ಬಂದೀವಿ, ಬಟ್ ನಮಗ್ ಕಲಸಾಕ ಸಾಕಷ್ಟು ಜನ ಅದಾರ, ಅದಕ್ಕೆ ಕಲಸೋರು ಯಾರು ಇಲ್ಲ. ಬಟ್ ಅದ್ ಕಲಸಲಾರ್ದಿ ಯಾತ್ರ ಸೃಷ್ಟಿ ಮಾಡಿ ಅದು ಯಾತ್ರ ಗೂಡನ್ನು ರೆಡಿ ಮಾಡ್ತದ, ಅದು ಇಂಪಾರ್ಟೆಂಟ್ ಐತಿ. ಬಟ್ ಅದ್ರದ್ದು ಪರಮಾತ್ಮ ಅಷ್ಟ ಶಕ್ತಿ ಅದಕ್ಕೆ ಕೊಟ್ಟಿರ್ತಾರೆ, ಕನೆಕ್ಟ್ ಆಗಿರ್ತಾವ, ಹಿಂಗಾಗಿ ಆ ತಾಕತ್ತನ್ನು ಅದಕ್ಕೆ ಇರ್ತದ. ಬಟ್ ನಾವೆಲ್ಲ ಇಷ್ಟೆಲ್ಲ ಕಲ್ತು ನಮ್ಗಲ್ಲಿ ಆ ತಾಕತ್ ಇಲ್ಲ ಐತಿ ಅನ್ನೋದು ಅದು ನೀವು ತೋರಿಸ್ರಿ ಅನ್ನೋದು ಗುರುಗಳಿಗೆ ಕೊಟ್ಟರೆ ಚಲ ಜಾಸ್ತಿ ಇರುತ್ತೆ ಅಲ್ವಾ. ಹೌದು, ಓಕೆ. ಗುರು ಇರುವೆಯಿಂದ ಕಲ್ತಿರೋದು ನಮ್ಗೆ ಇನ್ನೊಂದು ಏನಂದ್ರೆ ಸರ್, ನನ್ಗೆ ಗೊತ್ತಾಗಿರೋದು 6 ಮಂತ್ ಅದು ಊಟ ಹೇಗೆ ಎತ್ತಿಡ್ತೋ ಹಾಗೆ ನಮ್ಮ ಲೈಫ್ನಲ್ಲಿ ಮೆನಿ ಹ್ಯಾಪಿನೆಸ್ ಪಡೆದಿರ್ಬೋದು. ಅದು ಒಂದು ಗುರುಗಳು. ಬಟ್ ಇರ್ಬಿ 6 ತಿಂಗಳದ ಅದೊಂದು ಹೊಟ್ಟಿ ಪೂಜೆಂದು ಹ್ಯಾಂಗ ರೆಡಿ ಮಾಡಿ ಇರುತ್ತೆ ನಮ್ದು ಲೈಫ್ ಒಳ್ಳಿ. ಕೆಲವೊಂದು ನಮ್ಮಲ್ಲಿ ಹುಡುಗರ ಎಜುಕೇಶನ್ ಅಂತ ಇರ್ತದ, ಮತ್ತೆ ನಮ್ ಹೆಲ್ತ್ ಇನ್ಶೂರೆನ್ಸ್ ಇರ್ತದ, ಮನಿ ಖರ್ಚು ಅಂತ ಇರ್ತದ, ಪ್ರತಿ ಒಂದು ಸಪರೇಟ್ ಸಪರೇಟ್ ಇರ್ತದ. ದುಡ್ಡು ಪ್ರತಿ ಒಂದು ನೋಟ್ ಮಾಡಿ ಇಡಬೇಕು, ಕ್ಯಾಲ್ಕುಲೇಷನ್ ಮಾಡಿ ಇಡಬೇಕು, ಅದೊಂದು ಹೇಳಿಕೊಟ್ರಿ ಗುರುಗಳು. ರೂಪಾಯಿ ರೂಪಾಯಿನೂ ಮತ್ತೆ ಲೆಕ್ಕಾಚಾರ ಹಚ್ಚಿ ಇಡಬೇಕು, ಇದಕ್ಕೆ ಎಷ್ಟೋಯ್ತು, ಇದಕ್ಕೆ ಎಷ್ಟೋಯ್ತು, ಎಷ್ಟು ದುಡ್ಡು ಬಂತು, ಎಷ್ಟು ಖರ್ಚಾಯ್ತು, ಅದು ಇಂಪಾರ್ಟೆಂಟ್. ನಾವು ಕ್ಯಾಲ್ಕುಲೇಷನ್ ಮಾಡಿ ನಡೆದ್ರೆ ಅದು ಇಂಪಾರ್ಟೆಂಟ್ ಹೇಳಿಕೊಟ್ರು ಗುರುಗಳು, ಒಳ್ಳೆ ಅನಿಸ್ತು. ಗುರುಗಳ ಆಶೀರ್ವಾದ ತಗೊಂಡ್ರ ಸರ್ ನೀವು? ತಗೊಂಡಿನಿ ಸರ್, ಫಸ್ಟ್ ಗೆ ಬಂದಿದ್ದೀನಿ, 7 ಗಂಟೆಗೆ ಬಂದು ಜಾಯ್ನ್ ಆಗಿನಿ, ಫಸ್ಟ್ ಚೇರ್ ಸಿಕ್ಕಿದೆ ನಮಗೆ, ಇದೇ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು, ಒಳ್ಳೆ ಅನಿಸ್ತಾರ. ಸರ್, ಇವತ್ತಿನ ಮೈನ್ ಪ್ರೋಗ್ರಾಮ್ ಅಂದ್ರೆ ಮನೆ ಕಟ್ಟುವುದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಜಾಸ್ತಿ ನಡೀತಿದೆ. ನೀವು ಮನೆ ಕಟ್ಟೋ ಪ್ಲಾನ್ ಏನಿದೆ? ಒಂದು ಪ್ಲಾನ್ ಇದೆ ಸರ್, ಒಂದು ಗ್ರ್ಯಾಂಡ್ ಆಗಿ ಒಂದು 2 ಕ್ರೋಡ್ ರುಪೀಸ್ ಮನೆ ಕಟ್ಟಬೇಕಂತ ನಂದು ಆಲ್ರೆಡಿ ಪ್ಲಾನ್ ಇದೆ ಮಾಡ್ಬೇಕನ್ನೋದು. ಅದ್ರಲ್ಲಿ ನಾನು ಗುರುಗಳು ಹೇಳಿದ್ರು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟರು. ರಾಮ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ ಅನ್ನೋದು ಕೈ ಹತ್ತದ. ಹೌದು, ಬಟ್ ರಾಮನ ಮನೆ ಕಟ್ಟಲಾಕ ಬ್ಲೂ ಪ್ರಿಂಟ್ ಮಾಡ್ತೀರಿ, ನಿಮ್ ಮನೆ ಕಟ್ಟಾಕ ಯಾಕೆ ಬ್ಲೂ ಪ್ರಿಂಟ್ ಮಾಡುದಿಲ್ಲ ಅನ್ನೋದು ಉದಾಹರಣೆ ಕೊಟ್ರು. ಅದು ಖುಷಿ ಅನಿಸ್ತು. ರಾಮ ಎಲ್ಲರಿಗೆ ಅದನ್ನ, ರಾಮಕ್ಕೆ ಎಲ್ಲ ಇಶ್ಯೂ ಇದ್ದ ರಾಮನ ಕೈ ಐತೆ, ರಾಮನ ಮನೆ ಕಟ್ಟುದು ಇಂಪಾರ್ಟೆಂಟ್ ಅಲ್ಲ. ಬಟ್ ಇಶ್ವ ಅವ್ರ ಇಶ್ವಕ್ಕೆ ರಾಮ ಅದಾರ, ಅವ್ರಿಗೇನು ನಾವು ಕಟ್ಟಿ ಕೊಡುವ ಅವಶ್ಯಕತೆ ಇಲ್ಲ. ಅದು ಒಂದು ಉದಾಹರಣೆ ಚಲೋ ಕೊಟ್ರು. ಬಟ್ ಇನ್ನೊಂದು, ಮಾನವೀಯತೆ ಮಾನವ ಧರ್ಮ ಎಲ್ಲಾರು ಆ ಜಾತಿ ಈ ಜಾತಿ ಭೇದ ಭಾವ ಏನು ಇರಲಾದ ಕೆಲವೊಂದು ಸೆಂಟೆನ್ಸ್ಗಳು ಹೇಳಿಕೊಟ್ಟು ಗುರುಗಳು, ಅದು ಚಲೋ ಅನಿಸ್ತು ನಮ್ಗೆ. ಸರ್, ಇನಾಗ್ರೇಷನ್ ಡೇಟ್ ಇದೆ ಅಂತ ಹೇಳಿದ್ರು, ಡೇಟ್ ಇಟ್ರ ಸರ್ ಈಗ ಮನೆಗೆ? ಇಲ್ಲ ಸರ್, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಬಂದಿನಿ ನಾನು. ಒಳ್ಳೇದಾಗ್ಲಿ, ಸಿಗೋಣ ಸರ್, ಮತ್ತೆ ಇನ್ನು ಕ್ಲಾಸ್ ಮುಗ್ದಿಲ್ಲ. ಒಳ್ಳೇದಾಗ್ಲಿ ಸರ್.